ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲೂ ಅಧ್ಯಾಯ ಇಪ್ಪತ್ತು ಅಂತೇಳಿ ಕರಿತೀವಿ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತೇಳಿ ಕರಿತೀವಿ ಈ ಅಭ್ಯಾಸದ ಮೇಲೆ ಯಾವೆಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗಾಗಲೇ ಎಲ್ಲ ಪ್ರೀವಿಯಸ್ ಪಾಠಗಳನ್ನು ಎಲ್ಲವೂ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ ಇವತ್ತು ಅಧ್ಯಾಯ ಇಪ್ಪತ್ತು ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತೇಳಿ ನೋಡೋಣ ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕ ಯಾರು ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ಅಂತೇಳಿ ನಾವು ಯಾರನ್ನು ಅಂದ್ರೆ ದಂತಿ ದುರ್ಗನ ಕರಿತೀವಿ ನೆಕ್ಸ್ಟ್ ಕ್ವೆಶನು ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣ ಚಾಲುಕ್ಯರ ಅರಸ ಯಾರು ಯಾರು ಅಂತ ನೋಡಿದಾಗ ಎರಡನೇ ತೈಲಪ್ಪ ಅಂತೇಳಿ ನಾವು ಕರಿತೀವಿ ಈತ ರಾಷ್ಟ್ರಕೂಟರ ಅವನತಿಗೆ ಕಾರಣ ಆದ ಕಲ್ಯಾಣದ ಚ ಅದು ಕಲ್ಯಾಣ ಚಾಲುಕ್ಯರ ಅರಸ ನೆಕ್ಸ್ಟು ಕವಿರಹಸ್ಯ ಕವಿರಹಸ್ಯ ಎಂಬ ಕೃತಿಯನ್ನು ಬರೆದವರು ಯಾರು ನೋಡಿದಾಗ ಹಲಾವಿದ ಅಂತೇಳಿ ನಾವು ಇದನ್ನು ಕರಿತೀವಿ ನೆಕ್ಸ್ಟ್ ಕ್ವಶನು ಪೊಣ್ಣನ್ನು ರಚಿಸಿದ ಪ್ರಸಿದ್ಧ ಕಾವ್ಯ ಯಾವುದು ಪಣ್ಣನ್ನು ರಚಿಸಿದಂಥ ಪ್ರಸಿದ್ಧವಾದ ಕಾವ್ಯ ಯಾವುದಪ್ಪ ಅಂದ್ರೆ ಶಾಂತಿ ಪುರಾಣ ನೆಕ್ಸ್ಟ್ ಕ್ವಶನು ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಕಲ್ಯಾಣ ಚಾಲುಕ್ಯರಲ್ಲಿ ಪ್ರಸಿದ್ಧ ದೊರೆ ಯಾವುದಪ್ಪ ಅಂದ್ರೆ ಆರನೇ ವಿಕ್ರಮಾದಿತ್ಯ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರು ಅಥ್ ಕಳೆದಾಗ ಜಗಜ್ಯೋತಿ ಬಸವೇಶ್ವರರ್ ಅಂತೇಳಿ ನಾವು ಬರೀಬೇಕ್ರಿ ಇನ್ನು ನೆಕ್ಸ್ಟ್ ಕ್ವೆಶನು ರಾಷ್ಟ್ರಕೂಟರ ಆಡಳಿತದ ಬಗ್ಗೆ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತೇಳಿ ಇದನ್ನ ನಾವು ಯಾವ ರೀತಿ ಬರ್ಕೋಬೇಕಪ್ಪ ಅಂದ್ರೆ ಅರಸರಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲವಿರುತ್ತಿತ್ತು ಮಂತ್ರಿ ಮಂಡಲದಲ್ಲಿ ವಿದೇಶ ವ್ಯವಹಾರ ನೋಡಿಕೊಳ್ಳುವ ಮಹಾಸಂಧಿ ವಿಗ್ರಹ ವಿಗ್ರಹಿ ಅಂತೇಳಿ ಒಬ್ಬ ಗಣ್ಯನು ಇರ್ತಿದ್ದನು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ರಾಷ್ಟ್ರ ರಾಷ್ಟ್ರವನ್ನು ಮಂಡಲನ್ನಾಗಿ ವಿಷಯ ನಾಡು ಗ್ರಾಮಗಳಾಗಿ ವಿಭಾಜಿಸಲಾಗಿತ್ತು ಅದ ಅದೇ ರೀತಿ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಎಂದು ಕರೆಯುತ್ತಿದ್ದರು ಗ್ರಾಮ ಸೈನ್ಯಕ್ಕೆ ಈತನೇ ಏನಾಗಿದ್ದನಪ್ಪ ಅಂದ್ರೆ ಮುಖ್ಯಸ್ಥಾನ ಆಗಿರ್ತಾನೆ ಗ್ರಾಮ ಸಭೆಗಳು ಇದ್ದವು ನಾಡುಗಳಲ್ಲಿ ನಾಡಗಾವುಂಡ ಎಂಬ ಅಧಿಕಾರಿ ಇರುತ್ತಿದ್ದನು ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳಿದ್ದರು ಅಂತೇಳಿ ರಾಷ್ಟ್ರಕೂಟರ ಆಡಳಿತದ ಬಗ್ಗೆ ನಾವು ಇದನ್ನು ಬರ್ಕೊಡ್ರಿ ಇದನ್ನು ವಿಡಿಯೋನ ಪಾಸ್ ಮಾಡಿ ಅಭ್ಯಾಸ ಕ್ವೆಶನ್ಸ್ಗಳನ್ನು ಬರ್ಕೊಡ್ರಿ ನೆಕ್ಸ್ಟ್ ಕ್ವೆಶನು ಕೂಟರ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಬರೆಯಿರಿ ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಬರೆಯಿರಿ ಅಂತ ಅಂದಾಗ ರಾಷ್ಟ್ರಕೂಟರ ಕಾಲದಲ್ಲಿ ಅಗ್ರಹಾರಗಳು ಮಠಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಸಂಸ್ಕೃತ ವೇದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರು ಬಿಜಾಪುರ್ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟ್ಗೆ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಅಂತೇಳಿ ನಾವು ಇದನ್ನು ಬರ್ಕೋಬೋದ್ರಿ ಇನ್ನು ನೆಕ್ಸ್ಟ್ ಕ್ವೆಶನು ಎಲ್ಲೋರಾದ ದೇವಸ್ಥಾನದ ಬಗ್ಗೆ ಬರೆಯಿರಿ ಈ ಎಲ್ಲೋರಾದ ದೇವಸ್ಥಾನ ಬಗ್ಗೆ ಬರೆಯಿರಿಪ್ಪ ಅಂತಂದಾಗ ರಾಷ್ಟ್ರಕೂಟರ ದೊರೆ ಆದಂಥ ಒಂದನೇ ಕೃಷ್ಣ ಈ ದೇವಾಲಯನ ಕಟ್ಟಿಸಿದಂಥ ದೊರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯವು ಏಕಶಿಲೆಯ ಅದ್ಭುತ ರಚನೆಯಾಗಿದೆ ಇದು ಏಕಶಿಲೆಯಲ್ಲಿ ಕಟ್ಟಿದಂಥ ಅದ್ಭುತ ರಚನೆಯಾಗಿದೆ ನೂರು ಅಡಿ ಎತ್ತರ ಎರಡುನೂರ ಆರು ಅಡಿ ಉದ್ದ ಹಾಗೂ ಒಂದೂರ ಐವತ್ನಾಲ್ಕು ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ಟಲಾಗಿದೆ ಓಕೆ ಇನ್ನು ಅಲ್ಲಿಯ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ ಕಲ್ಲಿನಲ್ಲಿ ಕೊರೆದು ಮಾಡಿರುವಂಥ ಈ ದೇವಾಲಯಗಳು ಭಾರತೀಯ ಕಲೆಗೆ ಇವರು ನೀಡಿರುವ ಮಹಾನ್ ಕಾಣಿಕೆಗಳಾಗಿವೆ ಅಂತೇಳಿ ನಾವು ಈ ರೀತಿ ಅಭ್ಯಾಸ ಪ್ರಶ್ನೆಗಳನ್ನ ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನು ಇನ್ನು ಲಾಸ್ಟ್ ಕ್ವೆಶನ್ ಇರ್ರಿ ಕಲ್ಯಾಣ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿ ಉತ್ತೇಜನ ನೀಡಿದರು ಕಲ್ಯಾಣ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆ ನೀಡಿದ್ರಪ್ಪ ಅಂದ್ರೆ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕಿತ್ತು ಜೈನ ವಿದ್ವಾಂಸರು ನೆರವಿನಿಂದ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತ್ತು ರಣ್ಣನು ಬರೆದಂಥ ಗದಾಯುದ್ಧ ಇದನ್ನು ಸಾಹಸ ಭೀಮ ವಿಜಯವಂತನೂ ಕರೀತಾರೆ ದುರ್ಗಸಿಂಹನ ಪಂಚತಂತ್ರ ಬಿಲ್ಲನ ವಿಕ್ರಮಾಂಕ ದೇವಚರಿತ ನಯಸೇನನ ಧರ್ಮಾಮೃತ ವಿಜ್ಞಾನೇಶ್ವರನ ಕಾನೂನು ಗ್ರಂಥ ಅಥವಾ ಇದನ್ನು ಮಿತಾಕ್ಷರ ಅಂತೇಳಿ ಕರಿತೀವಿ ಮುಂತಹ ಮುಖ್ಯವಾದ ಗ್ರಂಥಗಳಾಗಿವೆ ಮೂರನೇ ಸೋಮೇಶ್ವರನ ಬರೆದ ಮಾನಸೋಲ್ಲಾಸ ವಿಶ್ವಕೋಶ ಎಣಿಸಿದೆ ಇದು ಹಾಗೆಯೇ ವಚನ ಸಾಹಿತ್ಯ ಕೂಡ ಇವರ ಕಾಲದಲ್ಲಿ ಬೆಳೆದು ಬಂತು ಅಲ್ಲಂ ಪ್ರಭುಗಳು ಬಸವಣ್ಣರು ಈ ರೀತಿ ವಚನ ಸಾಹಿತ್ಯ ಕೂಡ ಬೆಳೆದು ಬಂತು ಇದು ಕಲ್ಯಾಣ ಚಾಲಕಿಯರು ಸಾಹಿತ್ಯಕ್ಕೆ ನೀಡಿದಂಥ ಉತ್ತೇಜನವಾಗಿದೆ ಇದು ಅಭ್ಯಾಸ ಅಧ್ಯಾಯ ಅಂತ ಹೇಳಿ ಕರಿತೀವಿ ಇನ್ನು ಅಧ್ಯಾಯ ಇಪ್ಪತ್ತೊಂದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಕೊಡ್ತಿದ್ದೀನಿ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಇತಿಹಾಸದ ಇನ್ನೊಂದು ಪಾಠ ಹೇಳಿದ್ರೆ ಕಂಪ್ಲೀಟ್ ಆಗ್ತದೆ ಈ ನೆಕ್ಸ್ಟ್ ರಾಜ್ಯಶಾಸ್ತ್ರನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋನು ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ಇದೇ ರೀತಿ ನೋಡಿಕೊಂಡ್ರಿ ನಿಮಗೆ ಸ್ಪೀಡ್ ಆಗ್ತದೆ ಈ ನೋಡಿ ಬರ್ಕೊಂಡ್ಬಿಟ್ರಿ ಆನ್ಸರ್ಗಳು ಓಕೆ ಥ್ಯಾಂಕ್ ಯು